ದಕ್ಷಿಣದ ಗಣಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದು ಕೊರತೆಯ ಆಲಿಸಲು ಸಭೆಯನ್ನ ಕರೆಯಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಕಿರಿಯ ಆರೋಗ್ಯ ನಿರೀಕ್ಷಕರು ಪಟ್ಟಣ ಪಂಚಾಯತ್ ಆಗ್ತೀನಿ. ನಮಸ್ಕಾರ. ಮಲ್ಲಿಕಾರ್ಜುನ ಆರಯ್ಯ ಅಂತ ಪ್ರಶ್ನೆ ಕರೆಯ ನಾಗಪ್ಪ ಅಂತ ಹೇಳಿ ಗೋಧಿತ ಪ್ರಭಾ ಶಾಖ ಆಯ್ತು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಇರುವ ಜಾಗವನ್ನ ಕೂಡಲೇ ಸರಿಪಡಿಸಿ ಅಂಬೇಡ್ಕರ್ ಭವನ ಕಟ್ಟಲು ಅನುಕೂಲ ಮಾಡಿಕೊಡಬೇಕೆಂದು ಅಂಬೇಡ್ಕರ್ ಸಂಘದ ಮುಖಂಡರಾದಂತಹ ಹೆಚ್ ಎ ಲಿಂಗಪ್ಪ, ಯೋಗಪ್ಪ ದೊಡ್ಡಮನಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪ್ರಾಸಿಕ್ಯೂಟರ್ ಹೇಳಿಪಿ ಡೈರೆಕ್ಟರ್ ಒಬ್ಬ ಇದು ಪ್ರಾಸಿಕ್ಯೂಷನ್ ಒಂದು ಒಪಿನಿಯನ್ ತಗೊಳ್ಳಿ, ಏನು ಮಾಡಲಿಕ್ಕಾಗುತ್ತೆ ಒಂದು ಒಪಿನಿಯನ್ ಕೊಡ್ರಿ ಇವರಿಗೆ ಚೀಫ್ ಆಫೀಸರ್ಗೆ. ಅವ್ರು ಮಾಡ್ತಾರೆ ಗಂಟೆ ನಾನೇ ಜೆ ಸಿ ಬಿ ಕೊಡ್ತೇನೆ. ಜಾಗ ನಮ್ಗೆ ಆಗಿತ್ತು ಅನ್ನ ಹಿಂಗ ಮತ್ತೆ ಇವಾಗ ರೆಸೊಲ್ಯೂಷನ್ ಮಾಡಿ ಅನ್ನ ರಿಜೆಕ್ಟ್ ಮಾಡಿ ಹಾಗಾಗಿ ಕೊಡೋಣ. ನಾವ್ ಅಲ್ಲಿ ನಮ್ದು ಪ್ರತಿಸ್ಥಾಪನ ಮಾಡಿದ್ವಿ. ಇವಾಗ ನಾವ್ ಏನ ಒಂದ್ ರೂಪಾಯಿ ಎರಡು ರೂಪಾಯಿ ಅದು ಕೆಲ್ಸ ಅಲ್ಲ, ಅದು ಮಿನಿಮಮ್ ಅಂದ್ರೆ ಮೂರ್ನಾಲ್ಕು ಕೋಟಿ. ಹಂಗಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡ್ಬಿಡೋದು. ಸುಮ್ಮನೆ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ನಾಗ ಬೇಡ ಅಂತ ಭಜಂತ್ರಿ ಓಣಿಯಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ದಿನಬಳಕೆ ನೀರಿಗೂ ಒಂದೇ ಬೋರ್ವೆಲ್ ಇರುವ ಕಾರಣ ಇನ್ನು ಎರಡು ಮೂರು ಬೋರ್ವೆಲ್ಗಳನ್ನ ಹಾಕಿ ದಿನಬಳಕೆಯ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಮತ್ತು ಮನೆ ಮೇಲೆ ವಿದ್ಯುತ್ ತಂತಿ ಆಯ್ದು ಹೋಗ್ತಿರೋದ್ರಿಂದ ಅಪಘಾತ ಸಂಭವಿಸುವ ಪರಿಸ್ಥಿತಿ ಉಂಟಾಗಿದೆ. ಅವುಗಳನ್ನ ಕೂಡಲೇ ಜೆಸ್ಕಾಂ ಅಧಿಕಾರಿ ತೆಗೆದು ಮೇಲಕ್ಕೆ ಎತ್ತರಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದ್ರು. ಬೋರ್ ಹಾಕ್ಸ್ಬೇಕು, ಮೂರ್ ನಾಲ್ಕು ಓಣಿ ಇದಾವೆ ಸರ್, ಅವ್ರ ನಡುವೆ ಎರಡು ಮೂರು ಬೋರ್ ಹಾಕ್ಸ್ಬೇಕು ಸರ್. ಮತ್ತೆ ಅದು ರೋಡ್ ಒಳಗಡೆ ಪೈಪ್ ಹಾಕ್ತಾರಲ್ಲ ಸರ್, ಅದು ಬಾಳೆ ಗಿಡ ಹಾಕ್ತಾರೋ ಹಾಕಿರಲಿಲ್ಲ ಸರ್. ಮತ್ತೆ ಮೇಲೆ ಲಾರಿ ಹೋದ್ರೆ ಹೊಡೆದ ಬಂತ ಸರ್, ಮೂರು ದಿನ ನೀರು ಚೆನ್ನಾಗಿರೋ ಪೈಪ್ ಹಾಕ್ತಾರೆ ಸರ್. ಇನ್ನೊಂದು ಮನೆಯಾಗ ಮೇನ್ ಡೋರ್ ಹಾಕ್ಯಾರ ಸರ್, ಒಂದು ಹದಿನೈದು ವರ್ಷದಿಂದ ಅವೆಲ್ಲ ಮನೆಗೆ ಅಟ್ಯಾಚ್ ಆಗಿರ್ತಾರೆ ಸರ್. ಮತ್ತು SC ST ಅನುದಾನದಲ್ಲಿ ವಿದ್ಯಾರ್ಥಿಗಳಿಗೆ ದೊರಿಬೇಕಾದಂತಹ ಸ್ಕಾಲರ್ಶಿಪ್ ಇದುವರೆಗೂ ದೊರೆತಿಲ್ಲ. ಶೀಘ್ರದಲ್ಲಿ ಅದರ ಬಗ್ಗೆಯೂ ಗಮನ ಹರಿಸಬೇಕು. ಮತ್ತು ಈಗಿರುವ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಿರುವಂತಹ ಮಕ್ಕಳಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ. ವಾರ್ಡನ್ ಸಹ ಇತ್ತ ಕಡೆ ಗಮನ ಹರಿಸ್ತಿಲ್ಲ. ಕೂಡಲೇ ಅಧಿಕಾರಿಗಳು ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದ್ರು.
ಹಟ್ಟಿ ಚಿನ್ನದ ಕಂಪನಿಯಲ್ಲಿ ಅಧಿಕಾರಿಗಳಿಗೆ ತಮ್ಮ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಲಿತರ ಮೇಲೆ ಅನ್ಯಾಯವಾಗ್ತಿದೆ, ಮಾನಸಿಕ ಹಿಂಸೆ ಅನುಭವಿಸುವಂತಾಗಿದೆ. ಕಂಪನಿ ಅಧಿಕಾರಿಗಳು ದಲಿತರನ್ನ ಎಷ್ಟೊಂದು ಮಾನಸಿಕವಾಗಿ ಹಿಂಸೆ ಕೊಡ್ತಿರೋದು ಸರಿಯಲ್ಲ ಎಂದು ಸಭೆಯಲ್ಲಿ ಮಲ್ಲಿಕಾರ್ಜುನ್ ಚಿತ್ರನಾಳ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮಾನಸಿಕವಾಗಿ ತಿಳ್ಕೊಳ್ಳೋದು ಸರ್, ಮಾನಸಿಕನೇ ಅನ್ಬೇಕು ಸರ್, ತೇಜೋವಧೆ ಮಾಡೋದು, ಉಚ್ಚಾಟನೆ ಮಾಡೋದು, ಯಾಕಂದ್ರೆ ಅವ್ರು ಪ್ರಾಮಾಣಿಕ ಅಲ್ಲ ಸರ್. ಇವಾಗ ಅವರು ಎಸ್ ಸಿ ಎಸ್ ಟಿ ಸಂಘದಲ್ಲಿ ಹೋದ್ರೆ ಎಸ್ ಸಿ ಎಸ್ ಟಿ ಸಂಘದಲ್ಲಿ ಚರ್ಚೆ ಆಯಿತು ಅಂತ ಪರಿಹಾರ ಸಿಕ್ಕಿಲ್ಲ. ಮೊನ್ನೆ ಇನ್ಸಿಡೆಂಟ್ ಆದಮೇಲೆ ಪಂಪಾಣ ಅವ್ರ ಮೇಲೆ ನೀವು ಲೆಟರ್ ಕೊಟ್ಟಿದ್ದೀರಿ ಸರ್, ಅದು ಯಾವ ಪ್ರಶ್ನೆಗೆ ಇದೆ, ಅದು ಯಾಕೆ ನಿಧಾನ ಆಗ್ತದೆ ಸರ್, ನಿಮ್ಮ ಹಿನ್ನೆಡೆ ಬರ್ತದೆ, ದಯವಿಟ್ಟು ಅದನ್ನ ಪರಿಶೀಲನೆ ಮಾಡಿ. ಇದೇ ಎಲ್ಲ ಅಸ್ಪೃಶ್ಯತೆ ಬಹಳ ಇದೆ ಸರ್. ಅಸ್ಪೃಶ್ಯತೆ ಇನ್ಸಿಡೆಂಟ್ ಆಗಿದೆ ದಿನಗಳ ಗ್ರಾಮದಲ್ಲಿ ಸರ್, ಅತಿ ಅಪ್ಪಿಗೆ ಬರ್ತದೆ ಸರ್, ಅತಿ ಪೊಲೀಸ್ ಅಪ್ಪಿಗೆ ಬರ್ತದೆ ರೀಸೆಂಟ್ ಆಗಿ ನಡೀತದೆ ಸರ್. ಯಾವ ನಾವು ಸಮಾಜದವರು ಸಭೆ ಹೋಲಿಸಬಾರ್ದು, ನಾಳೆಗಳು ಏರ್ಬಾರ್ದು ಅಂತ ನಾವು ಉದ್ದೇಶದಲ್ಲಿ ತೃಪ್ತಿ ಆಗ್ತದೆ. ಎಷ್ಟೆಲ್ಲ ಕಾನೂನು ವ್ಯವಸ್ಥೆ ಇದ್ದರೂ ಕೂಡ ನಮ್ಮಲ್ಲಿ ಯೋಜನೆ ಆಗ್ತದೆ. ತರಕಾರಿ ಮಾರ್ಕೆಟ್ ಆಮೇಲೆ ಮಟನ್ ಮಾರ್ಕೆಟ್ ಅಂತೆಲ್ಲ ಮಾಡಿದ್ದೀವಿ ಸರ್, ಭಾಳ ಸ್ಲಿಪ್ಪಾಗಿ ಇದಾಗಿಬಿಟ್ಟು ಅಂತ ಚಟುವಟಿಕೆಲ್ಲ ನಡೀತದೆ ಸರ್. ಅದಕ್ಕೆ ಯಾರು ಏನು ಕೇರ್ ಮಾಡೋದು ಇಲ್ಲ ಸರ್, ಭಾಳಷ್ಟು ಬಾಟಲ್ಸ್ನಾಗೆ ಆಗ್ತದೆ ಸರ್. ಈ ನಮ್ಮ ಗ್ರೌಂಡ್ ಪಕ್ಕದಲ್ಲಿ ನಮ್ಮ ಸುತ್ತಮುತ್ತ ಪ್ರದೇಶದಿಂದ ಮಾರ್ಕೆಟ್ ಎಲ್ಲ ರೆಡಿ ಮಾಡ್ಯಾರ ಸರ್. ಅವರು ಮಾರ್ಕೆಟ್ ಈಗ ಅಷ್ಟೇ ಈಗ ಅದೇನೇ ಸರ್, ಸುಮ್ಮನೆ ಕೋಟಿ ಗಟ್ಟಿ ಖರ್ಚು ಮಾಡ್ಕೊಂಡು ರೆಡಿ ಮಾಡಿದ್ದಾರೆ, ಅದಕ್ಕೆ ಯಾವ್ದು ಏನಿಲ್ಲ ಸರ್. ಏನು ಮಾಡಿದ್ರು ಮಾರ್ಕೆಟ್ ಮಾಡಿದ್ದಾರೆ, ಮಾರ್ಕೆಟ್ ಮಾಡೋದು ಅದಕ್ಕೆ ಸರ್ಕಾರಿ ಮಾರ್ಕೆಟ್ ಮತ್ತೆ ಆಮೇಲೆ ಮಟನ್ ಮಾರ್ಕೆಟ್ ಅಂತ ಮಾಡಿದ್ದಾರೆ ಸರ್. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಮತ್ತೆ ಕಾಂಪ್ಲೆಕ್ಸ್ ಗಳಲ್ಲಿ ಸರ್ ಹರಾಜಿ ಮಾಡೋದು ಒಟ್ಟ ಏನು ಅವರು ಯಾಕಂದ್ರೆ ಬೇರೆ ಬೇರೆ ದುಡ್ಡು ಕಟ್ಟೋರೆಲ್ಲ ಗೊತ್ತಿಲ್ಲ, ಇದ್ರ ಮೇಲೆ ನಿಮಿಷ ಕೊಟ್ಟಿದ್ದಾರೆ, ಎಲ್ಲ ವೇಸ್ಟ್ ಆಗ್ತದೆ. ಸ್ವಲ್ಪ ಇದು ಮಾಡಿದ್ರಿಂದ ಒಳ್ಳೆ ಹರಾಜಿ ಮಾಡಿಲ್ಲ, ಹರಾಜ್ ಮಾಡಿದ್ರೆ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ ಈಗಾಗಲೇ ತಮ್ಮ ಹಲವಾರು ಸಮಸ್ಯೆಗಳನ್ನ ನಮ್ಮ ಮತ್ತು ಅಧಿಕಾರಿಗಳ ಗಮನಕ್ಕೆ ತಾವು ತಂದಿರುವ ಕಾರಣ ಮುಂದಿನ ದಿನಗಳಲ್ಲಿ ನನ್ನ ಠಾಣೆಯಿಂದ ಸಂಬಂಧಪಟ್ಟ ಇಲಾಖೆಯವರಿಗೆ ಕೂಡಲೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸಲು ನಾನು ಸಹ ಪತ್ರವನ್ನ ಬರೀತೇನೆ. ಮುಂದಿನ ದಿನಗಳಲ್ಲಿ ಹಟ್ಟಿ ಪಟ್ಟಣದಲ್ಲಿ ವಿವಿಧೆಡೆ ಸಿಸಿ ಕ್ಯಾಮೆರಾ ಅಳವಡಿಕೆ ಅಗತ್ಯವಿದ್ದು ಇದಕ್ಕೆ ಸಂಬಂಧಿಸಿದಂತೆ ಹಟ್ಟಿ ಪಟ್ಟಣದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೂ ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧಿಕಾರಿಗಳ ಗಮನಕ್ಕೆ ತಂದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಸಮಸ್ಯೆಯನ್ನ ಆಲಿಸ್ತಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಪರಿಹಾರ ಒದಗಿಸಿ ಕೊಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಿಳಿಸಿದರು. ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ, ಹಟ್ಟಿ ಪಟ್ಟಣದ ಪಂಚಾಯಿತಿ ಅಧಿಕಾರಿ, ಹಟ್ಟಿ ಜೆಸ್ಕಾಂ ಅಧಿಕಾರಿ, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿ, ಗುರುಗುಂಟ ಜೆಸ್ಕಾಂ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧಿಕಾರಿಗಳು ಸೇರಿದಂತೆ ಹಟ್ಟಿ ಪಿಎಸ್ಐ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಶಾಂತಿಯುತವಾಗಿ ಸಭೆ ಮುಕ್ತಾಯಗೊಂಡಿತು. ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದಂತಹ ಎಚ್ ಎ ಲಿಂಗಪ್ಪ, ಯೋಗಪ್ಪ ದೊಡ್ಮನಿ, ಬಾಲಪ್ಪ ನಾಯಕ್, ವಿನೋದ್ ಕಮಲದಿನ್ನಿ, ಮಲ್ಲು, ಬುಚ್ಚು ನಾಯಕ್, ಶಿವಣ್ಣ ಕೋಟ, ಶಿವಪುತ್ರ, ಯಲ್ಲಪ್ಪ, ಸುನಿಲ್, ಮೌನೇಶ್ ಗುಂಡಪ್ಪ ಸೇರಿದಂತೆ ಇನ್ನೂ ಅನೇಕರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್, ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಪರವಾಗಿ ಮತ್ತು ನಮ್ಮ ಠಾಣಾ ವತಿಯಿಂದ ಅವರೆಲ್ಲ ಕೂಡ ಆಭಾರ ಆಗಿರ್ತೇನೆ. ನಮ್ಮೆಲ್ಲ ಕೂಡ ಬಂಧುಗಳು ಸಮಸ್ಯೆಗಳನ್ನ ಹೇಳಿದ್ದಾರೆ. ಇವೆಲ್ಲ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾವೆ. ದಯಮಾಡಿ ನಮ್ಮ ಬಂಧುಗಳ ಸಮಸ್ಯೆಯನ್ನು ಅಟ್ಲೀಸ್ಟ್ ಒಂದು 10 ಸಮಸ್ಯೆ ಹೇಳಿದರೆ ಒಂದು 5-6 ಸಮಸ್ಯೆಯನ್ನು ತಿಳಿಸ್ರಿ ಅಂತೇಳಿ ನಾನು ನಂಬಿದ್ದೇನೆ. ಯಾಕಪ್ಪ ಅಂತಂದರೆ ನೆಕ್ಸ್ಟ್ ಬಂದರೆ ಕೂಡ ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಎಸ್ ಎಸ್ ಸಿ ಮೀಟಿಂಗ್ಗಾದರೆ ಎಲ್ಲರೂ ಮರೆ ನಮ್ಮ ಯಾರು ಲಿಂಗಪ್ಪಣ್ಣ ಹೇಳೋದು ಅದೇ ಟೀ ಕುಡಿಯೋದು ಹೋಗೋದು ಟೀ ಕುಡಿಯೋದು ಹೋಗೋದು ಇದೇ ಆಗುತ್ತೆ ಅಂತೇಳಿ ಆ ರೀತಿ ಎಸ್ ಎಸ್ ಟಿ ಮೀಟಿಂಗ್ ಮಾಡೋದು ಬೇಡ. ದಯಮಾಡಿ ಕೂಡ ನಮ್ಮ ಬಂಧುಗಳು ಏನು ಸಮಸ್ಯೆ ಹೇಳಿದ್ದಾರೆ ಆ ಸಮಸ್ಯೆಯನ್ನು ತೀರಿಸಲಿಕ್ಕೆ ತಾವು ಮತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ, ಎಲ್ಲ ಕೂಡ ಈ ಸಮಸ್ಯೆಗಳನ್ನು ತೀರಿಸೋಣ ಅಂತೇಳಿ ನಾನು ತಮ್ಮಲ್ಲಿ ಕೈಂಡ್ಲಿ ರಿಕ್ವೆಸ್ಟ್ ಮಾಡ್ತೇನೆ.
ಅದೇ ರೀತಿ ಇವು ನಿಮ್ಮಲ್ಲಿ ಕೂಡ ಏನಾದ್ರು ಇವು ನಿಮ್ಮಲ್ಲಿ ಅಂದರೆ ಈ ಹುಡುಗರಿಗೆಲ್ಲ ಕೂಡ ಕೆಲವೊಬ್ಬರಿಗೆ ಇವರು ಹೇಳಿದ್ರು, ಮಲ್ಲಣ್ಣ ಹೇಳಿದ್ರು, ಮತ್ತು ಶಿವಣ್ಣ ಹೇಳಿದ್ರು, ಮತ್ತು ಲಿಂಗಪ್ಪ ಹೇಳಿದ್ರು, ಎಲ್ಲಪ್ಪ ಇವರೆಲ್ಲ ಕೂಡ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಇವು ಸವಲತ್ತುಗಳು ಬಂದಿರ್ತವೆ ಬಟ್ ಎಜುಕೇಟೆಡ್ ಆಗಲ್ಲ, ನಮ್ಮವರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ನಾವೆಲ್ಲ ಎಜುಕೇಟೆಡ್ ಆಗಿದ್ವಿ, ಅಟ್ಲೀಸ್ಟ್ ನಮ್ಮ ಸುತ್ತ ಪರಿಸರದಲ್ಲಿ ನಮ್ಮ ಬಂಧುಗಳಿಗೆ ಇಂಥ ಸ್ಪೆಷಲಿಟಿ ಇದೆ, ಇಂಥ ಅಮೌಂಟು ಬರ್ತದೆ, ಇಂಥ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನೀವು ಕೂಡ ಒಂಚೂರು ಹೇಳಬೇಕು ನಮ್ಮ ಏರಿಯಾದಲ್ಲಿ. ನಾವು ಎಜುಕೇಟೆಡ್ ಆಗಿದ್ವಿ, ನಮ್ಮ ಮಕ್ಕಳಿಗೆ ಆಗಲಿ, ನಮ್ಮ ಫ್ರೆಂಡ್ಸಿಗೆ ಆಗಲಿ, ನಮ್ಮ ಬಂಧುಗಳಿಗೆ ಆಗಲಿ, ನಾವು ಹೇಳಿದ್ರೆ ತಾನೇ ನಮ್ಮವ್ರಿಗೆ ಗೊತ್ತಾಗುತ್ತೆ. ಇಲಾಖೆ ಕೂಡ ಮಾಡ್ತಾರೆ, ನಾವು ಕೂಡ ಮಾಡೋಣ ಅಂತೇಳಿ ಹೇಳುತ್ತಾ ಈ ಸಭೆಗೆ ಆಗಮಿಸಿದ್ದಕ್ಕೆ ಎಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಒಂದು ಕುಂದುಪುರದ ಸಭೆಗೆ ಆಗಮಿಸಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ನನ್ನ ಅಡ್ಡಿ ಠಾಣೆಯ ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ಯುವಕರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ಇಲಾಖೆಯ ನನ್ನ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸಿ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಜೈ ಕನ್ನಡ. ಥ್ಯಾಂಕ್ ಯು. ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.